ಡಿಸೆಂಬರ್ 31ಕ್ಕೆ ವಿಜನ್ 2025 ಮುನ್ನೋಟ ಕೈಪಿಡಿ ಪೂರ್ಣ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ರೇಣುಕಾ ಚಿದಂಬರಂ ಹೇಳಿಕೆ ಡಬರಾಬಾದ್ ಸಮೀಪ ಪೊಲೀಸ್ ಮತ್ತು ರೌಡಿಗಳ ಮಧ್ಯೆ ನಡೆದ ಶೂಟ್ ಔಟ್ ಪ್ರಕರಣ ಪಿಎಸ್ಐ ಮತ್ತು ಪೇದೆಯ ಆರೋಗ್ಯ ವಿಚಾರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು अक्टोबर 10ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಸ್ಥಳದಲ್ಲಿ ಮಾನಸಿಕ ಆರೋಗ್ಯ ಅರಿವಿನ ಕಾರ್ಯಕ್ರಮ ವಿಶ್ವ ಅಬಾಕಸ್ನಲ್ಲಿ ಕಲಬುರ್ಗಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮಹತಾ ಅಬಾಕಸ್ನ ನಿರ್ದೇಶಕರಿಂದ ಮಾಹಿತಿ ನಿಂಗನಗೌಡ ಸಿ ಪಾಟೀಲ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಎಂಎಂಕೆ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ನಲ್ಲಿ ಆಯೋಜನೆ ರಾಜಾಪುರ ಬಡಾವಣೆಯಲ್ಲಿ ಸೋಮವಾರ ಮಧ್ಯರಾತ್ರಿ ನಡೆದ ಸರಣಿ ಕಳ್ಳತನ ಎರಡು ಅಪಾರ್ಟ್ಮೆಂಟ್ ಗಳ 13 ಅಂಗಡಿಗಳಿಂದ 20,000 ಮೌಲ್ಯದ ಕಳವು उद्योग खात्री योजने जारी कर्नाटक प्रांत कृषि कूलीगारर संघद प्रतिभटने सरकार जन विरोधी नीति के खंडने सीपीआईएम निंद डीसी कचेरी एदुरु प्रतिभटने अक्टोबर 15ರಂದು कठिन चीवरदान समारंभ कांत कॉलोनिया चेतवन बुद्ध विहार आयोजन अक्टोबर 12ರಂದು 6ನೇ शरण संगम कार्यक्रम जगत वृत्त बसवेश्वर मूर्ति आवरण आयोजन ರಾಜ್ಯದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡುವಂತೆ ಒತ್ತಾಯ ಅರಬ್ ಇಸ್ಲಾಂ ಮುಜಾಗರ್ ಸೊಸೈಟಿಯಿಂದ ಸರ್ಕಾರಕ್ಕೆ ಮನವಿ ನವೆಂಬರ್ 1ರಂದು ಪ್ರತ್ಯೇಕ ರಾಜ್ಯಕ್ಕಾಗಿ ಪ್ರತ್ಯೇಕ ಧ್ವಜಾರೋಹಣ ಕರುನಾಡ ಹೋರಾಟ ಸಮಿತಿಯಿಂದ ಕಾರ್ಯಕ್ರಮದ ಯೋಜನೆ समय के स्वागत अश्विनी एनके डिसेंबर 31ಕ್ಕೆ विजन 2025 ಮುನ್ನೋಟ ಕೈಪಿಡಿ ಪೂರ್ಣಗೊಳ್ಳಲಿದೆ ಎಂದು ರೇಣುಕಾ ಚಿದಂಬರ ಅವರು ಹೇಳಿದ್ದಾರೆ ವಿಷನ್ 2025 ವಿನೂತನ ನವ ಕರ್ನಾಟಕ 2025ರ ಮುನ್ನೋಟದ ಕೈಪಿಡಿಯನ್ನು ಡಿಸೆಂಬರ್ 31ಕ್ಕೆ ಪೂರ್ಣಗೊಳಿಸಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ವಿಷನ್ ಡಾಕ್ಯುಮೆಂಟ್ ಪ್ರಾಜೆಕ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇಣುಕಾ ಚಿದಂಬರಂ ಹೇಳಿದ್ದಾರೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ನಡೆದ ವಿಷನ್ 2015 ಕಲಬುರಗಿ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು पत्रिका मध्यम शुरुमी स्टूडेंट एन जी ओ आक्टिविस्ट फार्मर रैतर गुंपलू ग्रूप सेव ग्रूप इंडस्ट्री ग्रूप नूर जन पार्टिसपेट इंत गुंप गुंपलशन मैडम अड्रेस मुगद तक डिस्कशन शुरू आई गुंप बेरे जगह डिसी आफी गुंप इन उड़ी जे डी आफी इन गुंप गुंप ग्रूप डिस्कशन आगे अब मुगद मेले मध्यान मत सेरी आते सो उद्देश्य बे इन डीटेल मैडम अगेन सुस्वागत मुगस धन्यवाद ಒಬ್ಬ ಸಾಮಾನ್ಯ ಕನ್ನಡಿಗರಿಂದ
ಅವರ ಅಭಿಪ್ರಾಯನ ಪಡೆದು ನಮ್ಮ ದಾಖಲಾತು ತಯಾರು ಮಾಡಬೇಕು ಅಂತ ಸರ್ಕಾರ ಹೊರಟಿದೆ ಇಲ್ಲಿ ತನಕ ಇಂತಹ ದಾಖಲಾತುಗಳನ್ನು ಬಹಳಷ್ಟು ರಾಜ್ಯದಲ್ಲಿ ಆಗಿದೆ ಅಧಿಕೃತ ಮಟ್ಟಿಗೆ ಆಂಧ್ರ ಪ್ರದೇಶದಲ್ಲಿ ಈ ವರ್ಷ ಇಂತಹ ಒಂದು ವಿಷನ್ ಡಾಕ್ಯುಮೆಂಟ್ ತಯಾರು ಮಾಡಲು ಪ್ರಯತ್ನ ನಡೀತಾ ಇದೆ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳು ಸಹ ಈ ರೀತಿಯಾಗಿ ವಿಷನ್ ಡಾಕ್ಯುಮೆಂಟ್ ಅನ್ನು ತಯಾರು ಮಾಡುತ್ತಿದ್ದಾರೆ ಆದರೆ ನಮ್ಮ ರಾಜ್ಯದ ಇಂತಹ ಒಂದು ವಿಷನ್ ಡಾಕ್ಯುಮೆಂಟ್ಗೆ ಏನು ವ್ಯತ್ಯಾಸ ಅಂತಂದ್ರೆ ನಾವು ಇದನ್ನ ಪಾರ್ಟಿಸಿಪೇಟಿವ್ ಮತ್ತೆ ಇನ್ಕ್ಲೂಸಿವ್ ಈಗಾಗಲೇ ಡಿಸಿ ನಾವು ಹೇಳಿದಲ್ಲ ಪಾರ್ಟಿಸಿಪೇಟಿವ್ ಕನ್ಸಲ್ಟೇಷನ್ ಅಂತಂದ್ರೆ ಅಂದ್ರೆ ಎಲ್ಲರನ್ನ ಸೇರಿಸಿ ಎಲ್ಲರನ್ನ ಜೊತೆಗೆ ಕರ್ಕೊಂಡು ಇದು ತಯಾರಾಗ್ತಾ ಇರತಕ್ಕಂತ ಒಂದು ದಾಖಲಾತು ಈ ಕಾರ್ಯಾಗಾರದಲ್ಲಿ ನಗರಾಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯ ಸಾಮಾಜಿಕ ನ್ಯಾಯ ಆರೋಗ್ಯ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಕೈಗಾರಿಕಾ ಅಭಿವೃದ್ಧಿ ಕಾನೂನು ಸೇರಿದಂತೆ ಐದು ಗುಂಪುಗಳನ್ನು ರಚಿಸಿ ಚರ್ಚೆ ನಡೆಸುವುದರ ಮೂಲಕ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು ಮಹಾನಗರ ಪಾಲಿಕೆ ಮಹಾಪೌರರಾದ ಶರಣಕುಮಾರ್ ಮೋದಿ ಕೂಡ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಪ್ರಾದೇಶಿಕ ಆಯುಕ್ತ ಹರ್ಷ ಗುಪ್ತಾ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿಬರಾಣಿ ಕೋರ್ಲಪಾಟಿ ಮಹಾನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದಬ್ರಾಬಾದ್ ಶೂಟರ್ ಪ್ರಕರಣದಲ್ಲಿ ಗಾಯಗೊಂಡಿರುವ ಪಿಎಸ್ಐ ಮತ್ತು ಪೇದೆಯ ಆರೋಗ್ಯ ವಿಚಾರಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿದರು ಕಲಬುರಗಿ ನಗರದ ಹೊರವಲಯದ ಡಬರಾಬಾದ್ ಗ್ರಾಮದ ಸಮೀಪ ಭಾನುವಾರ ಪೊಲೀಸರು ಮತ್ತು ರೌಡಿ ಶೀಟರ್ಗಳ ಮಧ್ಯೆ ನಡೆದ ಗುಂಡಿನ ಚಕಮಕಿಯಲ್ಲಿ ಗಾಯಗೊಂಡು ಬಸವೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆರ್ಜಿನಗರ ಪೊಲೀಸ್ ಠಾಣೆಯ ಪಿಎಸ್ಐ ಅಕ್ಕಮಹಾದೇವಿ ಮತ್ತು ಪೇದೆ ಪ್ರಹ್ಲಾದ್ ಕುಲಕರ್ಣಿ ಅವರನ್ನು ಸೋಮವಾರ ಭೇಟಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶನಪ್ರಕಾಶ್ ಪಾಟೀಲ್ ರವರು ಆರೋಗ್ಯವನ್ನು ವಿಚಾರಿಸಿದರು ರೌಂಡ್ ಆಫ್ ಮಾಡುವಾಗ ಅವರು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಅದು ಅಕ್ಕಮಾದೇವಿ ಅಂತೇಳಿ ಪಿ ಎಸ್ ಐ ಮತ್ತು ಪ್ರಹ್ಲಾದ್ ಕುಲಕರ್ಣಿ ಅಂತ ಒಬ್ಬ ಕಾನ್ಸ್ಟೇಬಲ್ ಮೇಲೆ ಅವರು ರೌಂಡ್ ಆಫ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರಿಂದ ಪೊಲೀಸ್ ಫೈರಿಂಗ್ ಆಗಿದೆ ಮತ್ತು ಅದು ಪೊಲೀಸ್ ಆಫೀಸರ್ಸು ಔಟ್ ಆಫ್ ಡೇಂಜರ್ ಮತ್ತು ಆ ಕ್ರಿಮಿನಲ್ಸ್ ಮೇಲೆ ಕೂಡ ಅವರು ಫೈರ್ ಮಾಡಿ ಅವ್ರಿಗೂ ಕೂಡ ಗಾಯ ಆಗಿದೆ ಹಾಗಾಗಿ ಅವ್ರಿಗಿಬ್ರಿಗೂ ಸೆಕ್ಯೂರ್ ಮಾಡಿದ್ದಾರೆ ಕಲಬುರಗಿ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಈ ರೌಡಿ ಎಲಿಮೆಂಟ್ಸು ಕ್ರಿಮಿನಲ್ ಆ್ಯಕ್ಟಿವಿಟೀಸು ಇದೆಲ್ಲ ನಡೀತಾ ಇದ್ದರು ಅದನ್ನೇ ಹತ್ತಿಕ್ಕರು ಎಸ್ ಪಿ ಅವರು ಮತ್ತು ಎ ಎಸ್ ಪಿ ಅವರು ಮತ್ತು ಎಲ್ಲ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಇದನ್ನು ಕಂಟ್ರೋಲಿಗೆ ತರೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ರೌಡಿ ಮತ್ತು ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟ ಹಾಕಲು ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಮಹಾನಗರ ಪಾಲಿಕೆ ಮಹಾಪೌರರಾದ ಶರಣಕುಮಾರ್ ಮೋದಿ ಗಣ್ಯರಾದ ಅಲ್ಲಮಪ್ರಭು ಪಾಟೀಲ್ ತಿಪ್ಪಣ್ಣಪ್ಪ ಕಮಕ್ನೂರ್ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಂಜೀವನ್ ಯಾಕಾಪೂರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲೋಕೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಂಗವಾಗಿ ಮಾನಸಿಕ ಅರಿವಿನ ಕಾರ್ಯಕ್ರಮ ಜರುಗಿತು ಕರ್ನಾಟಕ ಸರ್ಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯವಾದಿಗಳ ಸಂಘ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 10ನೇ ಅಕ್ಟೋಬರ್ 2017ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ಕಾರ್ಯಸ್ಥಳದಲ್ಲಿ ಮಾನಸಿಕ ಆರೋಗ್ಯ ಎಂಬ ಘೋಷಣೆಯ ಅರಿವಿನ ಕಾರ್ಯಕ್ರಮವು ಬೆಳಿಗ್ಗೆ 11ಗಂಟೆಗೆ ಕಲಬುರಗಿ ನಗರದ ಹೆಚ್ಐಟಿ ಹಾಲ್ನಲ್ಲಿ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಶೋಭಾ ಸಿದ್ದು ಸಿರಸಗಿ ಆಗಮಿಸಿದ್ದರು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಸ್ಆರ್ ಮಾಣಿಕ್ಯ ಆಗಮಿಸಿದ್ದರು
ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಆಸ್ಪತ್ರೆ ಕಲಬುರಗಿಯ ಜಿಲ್ಲಾ ಶಾಸ್ತ್ರಜ್ಞರು ಹಾಗೂ ಅಧೀಕ್ಷಕರಾದ ಡಾಕ್ಟರ್ ಬಿಎನ್ ಜೋಶಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಅಂಬರಾಯ್ ಎಸ್ ರುದ್ರವಾಡಿ ಆಗಮಿಸಿದರು. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಶಣಬಸಪ್ಪ ಕೇರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮನೋವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಹುಡೆಯದರವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಭಾಗವಹಿಸಿದ್ದರು. ವಿಶ್ವ ಅಬಾಕಸ್ನಲ್ಲಿ ಕಲಬುರಗಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ದೊರಕಿದೆ ಎಂದು ಮೆಹತಾ ಅಬಾಕಸ್ನ ನಿರ್ದೇಶಕರು ಮಾಹಿತಿ ನೀಡಿದ್ದಾರೆ. ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಅಕ್ಟೋಬರ್ ಮೊದಲ ವಾರದಲ್ಲಿ ಜಪಾನ್ ಮೂಲದ ಗಾಜ್ಮಾ ಸಂಸ್ಥೆಯು ಆಯೋಜಿಸಿದ ಅಂತಾರಾಷ್ಟ್ರೀಯ ಅಬಾಕಸ್ ಮೆಂಟಲ್ ಅರ್ಥಮೆಟಿಕ್ ಸ್ಪರ್ಧೆಯಲ್ಲಿ ಕಲಬುರಗಿಯ ಮೆಹತಾ ಅಬಾಕಸ್ ಸಂಸ್ಥೆಯಿಂದ ಭಾಗವಹಿಸಿದ ಕಲಬುರಗಿ ನಗರದ ವಿವಿಧ ಶಾಲೆಯ ಮಕ್ಕಳು ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ ಎಂದು ಮೆಹತಾ ಅಬಾಕಸ್ ಸಂಸ್ಥೆಯ ನಿರ್ದೇಶಕರಾದ ರಚನಾ ಮೆಹತಾ ಮತ್ತು ಸ್ವಪ್ನಿಲ್ ಮೆಹತಾ ಅವರು ಮಾಧ್ಯಮಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಮಸ್ಕಾರ, ನಾನು ರಚನಾ ಮೆಹತಾ. ಇವತ್ತ ತುಂಬಾ ಖುಷಿ ಆಗ್ತದೆ ನಮಗೆ ಗುಲ್ಬರ್ಗ ಹುಡುಗರದು ರಿಪೋರ್ಟ್ ಸೆಟ್ ಕನ್ನಡ ಐ ಆಮ್ ನಾಟ್ ಕಂಫರ್ಟ್. ಆಜ್ ಮುಜೆ ಬಹುತ್ ಖುಷಿ ಹೋ ರಹೀ ಕಿ ಬಚ್ಚೆ ಪೂರೇ ಅಪ್ನೆ ಗುಲ್ಬರ್ಗ ಕೆ ಬಚ್ಚೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಪೆ ಇತನೆ ಸಾರೇ ಪ್ರೈಜಸ್ ಲೇಕೆ ಆಯೇ ಔರ್ ಮೇನ್ ಬೋಲೆ ತೊ ಟೋಟಲ್ 24 ಕಂಟ್ರೀಸ್ ಮೇ ಅಪ್ನೆ ಸ್ಟೂಡೆಂಟ್ಸ್ ಗುಲ್ಬರ್ಗ ಸಿರ್ಫ 34 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಕರೆ ತೆ ಔರ್ 100% ರಿಸಲ್ಟ್ ಲೇಕೆ ಸೂಪರ್ ಚಾಂಪಿಯನ್ ಚಾಂಪಿಯನ್ ರನ್ನರ್ ಅಪ್ 1, 2, 3 ऐसे सभी प्राइजेस लेके आए और सभी बच्चे मतलब 8 मिनट्स के अंदर उनको पूरे सम्स करना रहता है तो इतनी उनके कॉन्सेंट्रेशन लेवल हाई होना चाहिए और कैलकुलेशन स्पीड भी कैलकुलेटर से भी ज़्यादा रहे तो ही ये पेपर वो कवर कर सकते और ये सभी विटनेस सभी पेरेंट्स भी उनको सपोर्ट करके पूरे पेरेंट्स विटनेस के साथ ये कॉम्पिटिशन हुआ है तो हर एक मोमेंट वहाँ पे एक मेमोरेबल वन था एक एक सेकेंड इम्पॉर्टेंट था बच्चे इतने लास्ट 2.5 मंथ से बच्चे प्रैक्टिस कर रहे थे और बच्चे और उनके पेरेंट्स और पूरा गुलबर्गा स्टाफ सभी मेरे मेहता अबाकस के स्टाफ पूरे स्कूल के अथॉरिटी स्कूल मैनेजमेंट सभी का सपोर्ट हमें बहुत अच्छी तरह से रहा कहीं स्कूल बच्चों का मिड टर्म एग्जाम भी बाद में लेने के लिए प्रॉमिस करे तो हम सब खुश है कि ये पूरा सपोर्ट और टीम वर्क से आज हम पूरा गुलबर्गा के बच्चे इंटरनेशनल प्लेटफॉर्म में जाके अपना नाम कमाए एंड रियली वी आर थैंकफुल टू ऑल लाइक स्टूडेंट्स देयर पेरेंट्स एंड अवर मेहता अबाकस स्टाफ थैंक यू 87, 96, 35, 92, 86, 24, 79, 87, that is 56. आप कैलकुलेटर लेके देखो आपका स्पीड कम पड़ गया बच्चों का आंसर मैं खुद नंबर दबाने के लिए बोलते समय नंबर नहीं दबा सकी बट बच्चे आपने अपने से कैसे अभी मैं खाली ओरली बोलती हूँ आप देखना है तो आप कैलकुलेटर 86 माइनस 24 87 39 86 दैट इज 479
479 प्लस माइनस मल्टीप्लीकेशन डिवीजन डेसिमल्स ऑल ऑन मेंटली विदाउट, लेकिन लेवल वाइज रहता है। अभी ये छोटी लड़की है, लक्ष्मी से स्टार्ट करो आप बेसिक लेवल में। अभी उसको मैं वन डिजिट पूछ सकती हूँ, 2, 5 - 8 दैट इज 11। मतलब ये उसके लेवल के हिसाब से क्यों बोले तो वहाँ पे लेवल रहता है। अब ये सेवेंथ लेवल में संजीता और आदित्य सेवेंथ लेवल, और उसमें भी एज वाइज वो लोग डिवाइड करते हैं, और हर एज ग्रुप को सुपर चैंपियन, चैंपियन, रनर अप 1, 2, 3 अवार्ड स्टेज पे देते हैं। Which level you attempted? I attempted 8th level. 8th level D group. You got which prize? I got first prize. From Kendrick School. I am from grade 6 and I have got, I have achieved second prize. I'm studying in school. She is on a local international school. I'm in level 4 and I achieved champion. Pakistan group. Today, our Gulbarga Urdu group 44 students participated. Made it. After that, 100% result was good. They are very thankful to our students and their parents. They have done very well done in the international platform. Congrats to all our students. Thank you. MMK कॉलेज ऑफ विजुअल आर्ट्स नली एक व्यक्ति चित्रकला प्रदर्शन जरूरी। ಕಲಬುರಗಿ ನಗರದ ಎಂಎಂಕೆ ಕಾಲೇಜ್ ಆಫ್ ವಿಜುವಲ್ ಆರ್ಟ್ನ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಇಂದು ನಿಂಗನಗೌಡ ಸಿ ಪಾಟೀಲ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ಸೋಲೋ ಎಕ್ಸಿಬಿಷನ್ ಆಫ್ ಪೇಂಟಿಂಗ್ಸ್ ಶ್ರೀ ಪ್ರೊಫೆಸರ್ ಅಂದಾನಿ ಅವರ ನೇತೃತ್ವದಲ್ಲಿ ಮತ್ತು ಕುಂಟಿಯವರತ ನೇತೃತ್ವದಲ್ಲಿ ಸ್ಟಾರ್ಟ್ ಅಥವಾ ದೀಪ ಪ್ರಜ್ವಲನ ಜೊತೆಗೆ ಪ್ರಾರಂಭವಾಯಿತು. ಇದನ್ನು ಇಷ್ಟೊಂದು ಕಲಾತ್ಮಕವಾಗಿ ಅರ್ಥಗರ್ಭಿತವಾಗಿ ಏನು ಇವತ್ತು ಪೇಂಟಿಂಗ್ಸ್ ಎಕ್ಸಿಬಿಷನ್ ಮಾಡ್ತಾಯಿದ್ದಾರೆ ನಿಂಗನಗೌಡ ಪಾಟೀಲ್ ಅವರು. ಬಹುಶಃ ನಾನು ತಿಳಿದ ಮಟ್ಟಿಗೆ ಇದೊಂದು ಕಲೆ ಅನ್ನೋದೊಂದು ದೈವಿದತ್ವ ಕೊಡುಗೆ, ಇದು ಜನಸಾಮಾನ್ಯರಿಗೆ ಕೈಲಿಂದ ಆಗಲಾರದಂಥ ವಸ್ತು. ದೇವರು ಅವರಿಗೆ ಮುಂದೆ ಯಶಸ್ಸು ಸೌಭಾಗ್ಯ ಕೊಟ್ಟು ಅವರೆಲ್ಲ ಕನಸನ್ನು ನನಸಾಕಲಿ ಅಂತ ಇವತ್ತು ಹಾರೈಸಿ ತಮಗೆಲ್ಲ ವಂದನೆ. ಈ ಪ್ರದರ್ಶನವನ್ನು ದೀಪಕ್ ಎ ಪಂಡಿತ್, ಡಾಕ್ಟರ್ ಲಕ್ಷ್ಮಣ್ ಕೌಂಟೆ, ಡಾಕ್ಟರ್ ವಿಜಿ ಅಂದಾನಿ ಅವರು ವೀಕ್ಷಿಸುವುದರ ಮೂಲಕ ಪ್ರಶಂಸಿಸಿದರು. ರಾಜಾಪುರ ಬಡಾವಣೆಯಲ್ಲಿ ಮಧ್ಯರಾತ್ರಿ ಸರಣಿ ಗಳ್ಳತನ ನಡೆದಿದೆ. ಕಲಬುರಗಿ ನಗರದ ಶಹಬಾದ್ ರಸ್ತೆಯ ರಾಜಪುರ ಬಡಾವಣೆಯಲ್ಲಿ ಸೋಮವಾರ ಮಧ್ಯರಾತ್ರಿ ಸರಣಿಗಳ್ಳತನ ನಡೆದಿದೆ. ಎರಡು ಅಪಾರ್ಟ್ಮೆಂಟ್ಗಳಲ್ಲಿನ ಒಟ್ಟು 13 ಅಂಗಡಿಗಳ ಶಟರ್ ಮುರಿದಿರುವ ಕಳ್ಳರು ಸುಮಾರು 20,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಲಬುರಗಿ ನಗರದ ಹೊರವಲಯದಲ್ಲಿರುವಂಥ ಶಹಬಾದ್ ರೋಡ್ ರಸ್ತೆಯಲ್ಲಿ ಸುಮಾರು 11 ಅಂಗಡಿಗಳನ್ನು 3 ಜನ ನಮಗೆ CCTV ಫುಟೇಜಲ್ಲಿ ಸಿಕ್ಕಿರೋ ರೀತಿಯಲ್ಲಿ
ಮೂರು ಜನ ಕಳ್ಳರು ಶಟರ್ ಲಿಫ್ಟ್ ಮಾಡಿಬಿಟ್ಟು ಒಳಗಡೆ ಇದ್ದಂತಹ ಹಣವನ್ನು ತಗೊಂಡೋಗಿರುವಂಥದ್ದು ಅದನ್ನು ನೋಡಿದ್ದೀವಿ ಇವಾಗ ಸದ್ಯ. ಎಲ್ಲ ದುಕಾನ್ದಾರರು ಹೇಳೋ ರೀತಿಯಲ್ಲಿ ಇಲ್ಲಿ ಕಳ್ಳದಲ್ಲಿದ್ದಂಥ ದುಡ್ಡು 1,000 2,000 ಒಂದು ಅಂಗಡಿಯಲ್ಲೇನೋ 12,000 ಇತ್ತು ಅಂತ ಹೇಳ್ತಾರೆ. ಆ ರೀತಿ ಒಟ್ಟು 11 ಅಂಗಡಿಗಳಲ್ಲಿ ತೊಗೊಂಡೋಗಿದ್ದಾರೆ. ಅವರು ಮೇಲ್ನೋಟಕ್ಕೆ ಈ ಕನ್ಸ್ಟ್ರಕ್ಷನ್ ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಲ್ಲಿ ಕೆಲಸಕ್ಕೆ ಮಾಡೋಕ್ಕೆ ಬಂದಿರೋ ಹುಡುಗರು ಇದ್ದ ರೀತಿಯಲ್ಲಿ ಕಾಣ್ತಾರೆ. ಅದರಲ್ಲಿ ಸ್ಥಳೀಯವಾದಂಥ ಯಾವುದೇ ಗ್ಯಾಂಗ್ಗಳಾಗಲಿ ಅಥವಾ ಸ್ಥಳೀಯವಾದಂಥ ಅಫೆಂಡರ್ಸ್ ರೀತಿಯಲ್ಲಿ ಕಾಣಲ್ಲ. ಸ್ವಲ್ಪ ಹೊರಗಡೆಯಿಂದ ಪ್ರಿಫರೇಬ್ಲಿ ಸ್ವಲ್ಪ ನಾರ್ತ್ ಇಂಡಿಯನ್ ಲೇಬರ್ಸ್ ಇಲ್ಲೆಲ್ಲ ಬಂದು ಕೆಲಸ ಮಾಡ್ತಿರ್ತಾರೆ ಅವ್ರ ಟೈಪ್ ಕಾಣ್ತಾರೆ ನೋಡಲಿಕ್ಕೆ. ಪ್ರಕರಣ ದಾಖಲಿಸ್ಕೊತೀವಿ ಮತ್ತು ತನಿಖೆನ ಮಾಡಿಬಿಟ್ಟು ಆದಷ್ಟು ಬೇಗ ಆರೋಪಗಳ ಪತ್ತೆ ಹಚ್ಚಿದೆ. ನಿನ್ನೆ ರಾತ್ರಿ ತಮಗೆಲ್ಲ ಗೊತ್ತಿರೋಂಗೆ ಅತಿ ಹೆಚ್ಚು ಮಳೆ ಇತ್ತು. ಮಳೆ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚು ಸಾರ್ವಜನಿಕರಾಗಲಿ ವಾಹನಗಳಾಗಲಿ ಓಡಾಡ್ತಿರುವಂಥ ಒಂದು ಮಟ್ಟಿಗೆ ಹೆಚ್ಚಿನ ಮಳೆ ಇತ್ತು. ಆ ಸಂದರ್ಭದಲ್ಲಿ ಸಮಯ ಕಾದಿದ್ದು ಹಂಚಾಕಿ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇದೇ ಬಡಾವಣೆಯಲ್ಲಿ ಜಾಸ್ತಿ ಇತ್ತೀಚೆಗೆ ಹೆಚ್ಚು ಕಳ್ಳತನ ಆಗ್ತಾ ಇದೆ ನೈಟ್ ಈ 2 ದಿವಸದಿಂದೇನೂ ಆಗಿದೆ ಅಂತ. ಮತ್ತೆ ನೈಟ್ ರೌಂಡ್ ಪೊಲೀಸ್ ಜಾಸ್ತಿ ಅಂದರೆ ಇದೇ ಕಾಣಿಸ್ತಾ ಆಗ್ತದೆ ಅಂತ ಹೇಳಿದ್ದೆ. ಈಗ ನೈಟ್ ರೌಂಡ್ಸು ಆಫೀಸರ್ಸು ಮತ್ತು ಸಿಬ್ಬಂದಿ ಮತ್ತು ನೈಟ್ ಬೀಟ್ ಸಿಬ್ಬಂದಿ ಇವೆಲ್ಲ ನಿರಂತರವಾಗಿ ಯಾವುದೇ ಕಾಂಪ್ರಮೈಸ್ ಇಲ್ಲದಂಗೆ 100% ಪ್ರಿವೆಂಟ್ ಮಾಡಿದ್ದೀವಿ. ಅದ್ರ ಜೊತೆ ಇವಾಗ ಇದೇ ರಸ್ತೆಯಲ್ಲಿ ನಾನು ಸುಮಾರು ಒಂದು 2-2.5 ಸುಮಾರಲ್ಲಿ ನಾನು ಕೂಡ ಓಡಾಡಿದ್ದೀನಿ. ಸೊ ಅವಾಗ ನಮ್ಮ ಗಮನಕ್ಕೇನು ಬರಲಿಲ್ಲ. ಇವರೆಲ್ಲ ಸ್ವಲ್ಪ ಯಾವ ರೀತಿ ಮಾಡ್ತಿದ್ದಾರೆ ಅಂತಂದರೆ 2:30 ಮತ್ತು 3:00 ಈ ನಡುವೆ ಈ ಒಂದು ಸಮಯದ ನಡುವೆ ಅಫೆನ್ಸಸ್ ಮಾಡಿದ್ದಾರೆ. ಎರಡು ಡಿಪಾರ್ಟ್ಮೆಂಟಲ್ ಸ್ಟೋರ್, ಎರಡು ಆಸ್ಪತ್ರೆ, ಒಂದು ಬಳೆಯ ಅಂಗಡಿ, ಒಂದು ಔಷಧಿ ಅಂಗಡಿ ಮತ್ತು ಒಂದು ಹಿಟ್ಟಿನ ಗಿರಣಿ ಶಟರ್ ಮುರಿದು ಕಳ್ಳತನ ಮಾಡಲಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈ ಕಳ್ಳತನ ನಡೆದಿದ್ದು ಬಡಾವಣೆಯಲ್ಲಿನ ಸಿಸಿಟಿವಿಯಲ್ಲಿ ಕಳ್ಳತನದ ದೃಶ್ಯ ಸೆರೆಯಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನಮ್ಮ ಏರಿಯಾದಲ್ಲಿ ಇದೇ ರೀತಿ ಸರಣಿಗಳು ಆಗ್ತಾ ಇದ್ದಾವೆ, ಸುಮಾರು ಸಲ ಆಗ್ತಾ ಇದ್ದಾವೆ. ಅದು ಒಂದೇ ಸಲ ಅಲ್ಲ, ಪ್ರಥಮ ಬಾರಿಗಲ್ಲ. ಈ ಬಾರಿ ಅತಿ ದೊಡ್ಡವಾದಂತಹ ಸರಣಿಗಳಾಗಿದ್ದಕ್ಕೋಸ್ಕರ ಏನಪ್ಪ ಅಂದರೆ ಇದೇ ಪ್ರಥಮ ಬಾರಿಗಳಿಂದ ಎಲ್ಲ ಪೊಲೀಸ್ ಆಗಲಿ ಅಥವಾ ಶ್ವಾನದಳಾಗಲಿ ಅಥವಾ ಮತ್ತು ಫಿಂಗರ್ ಪ್ರಿಂಟ್ಸ್ ದಳಗಳಾಗಲಿ ಎಲ್ಲರೂ ಬಂದಿದ್ದಾರೆ. ಇದಕ್ಕೇನಪ್ಪ ಅಂದರೆ ಈ ಏರಿಯಾಗೆ ಒಂದು ಸುರಕ್ಷತೆ ಭದ್ರವಾಗಿ ರಾತ್ರಿ ರೌಂಡ್ ಪೊಲೀಸರು ಬರ್ತಕ್ಕಂಥದ್ದಾಗಲಿ ಅಥವಾ ಹೆಚ್ಚಿನ ಭದ್ರತೆ ನಮ್ಮಲ್ಲಿ ಏನಪ್ಪ ಅಂದರೆ ನಮ್ಮ ಏರಿಯಾ ಕೊಡಬೇಕಾಗಿ ತಮ್ಮ ಮೂಲಕ ತಮ್ಮ ನಾವೇನಪ್ಪ ಅಂದರೆ ಅತಿ ನಿಷ್ಠಾವಂತ ನಮ್ಮ ಕಾರಣಕ್ಕೆ ಈ ರೀತಿಯಾಗಿದೆ. ಸುದ್ದಿ ತಿಳಿದು ಎಸ್ಪಿಎನ್ ಶಶಿಕುಮಾರ್, ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆದಿದೆ. ಇವಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.